ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಜಾತ್ರೆಗಳಲ್ಲಿ ಬಾದಾಮಿಯ ಬನಶಂಕರಿ ಜಾತ್ರೆ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು. ಬನದ ಹುಣ್ಣಿಮೆಯಿಂದ ಆರಂಭವಾಗಿ ಒಂದು ತಿಂಗಳ ಕಾಲ ನಡೆಯುವಂಥ ಈ ಜಾತ್ರೆಯಲ್ಲಿ ಕೇವಲ ಭಕ್ತಿ ಅಷ್ಟೇ ಅಲ್ಲ, ಭಕ್ತಿಯ ಜೊತೆಗೆ ಜನರಿಗೆ ರಸಪೂರ್ ಮನರಂಜನೆಯನ್ನು ಒದಗಿಸುತ್ತೆ ಅನ್ನೋಂಥದ್ದು. ಹೀಗಾಗಿನೇ ಇಲ್ಲಿ ಈ ಜಾತ್ರೆ ಬಂತಂದರೆ ಒಂದು ರೀತಿಯಿಂದ ಕಲಾವಿದರು ಮತ್ತು ಕಲೆಗೆ ಇದು ಒಂದು ಬನಶಂಕರಿ ಅಂದರೆ ಕಾಶಿ ಅಂತಲೇ ಕರೀತಾರೆ. ಅಷ್ಟೊಂದು ವೃತ್ತಿ ರಂಗಭೂಮಿ ನಾಟಕ ಕಂಪನಿಗಳು ಈ ಜಾತ್ರೆ ಅವಲಂಬಿಸಿರ್ತಕ್ಕಂಥದ್ದು. ನಾವೀಗ ಈ ಒಂದು ಬನಶಂಕರಿ ಜಾತ್ರೆಯಲ್ಲಿದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು ಕಣ್ಣು ಆಯಿಸಿದ ಕಡೆಗೆಲ್ಲ ನಾಟಕ ಕಂಪನಿಗಳು ಇಲ್ಲಿ ಕಾಣ್ತವೆ. ಅಂದರೆ ಮುಖ್ಯವಾಗಿ ಏನಂತಂದರೆ ಬನಶಂಕರಿ ಜಾತ್ರೆಗೆ ಒಂದು ತಿಂಗಳನ್ನು ನಡೀತೈತೆ. ಪ್ರತಿ ದಿವಸ 4 ಪ್ರದರ್ಶನಗಳಂತೆ ಈ ಒಂದು ತಿಂಗಳ ಕಾಲ ಇಲ್ಲಿ ನಾಟಕಗಳ ಪ್ರದರ್ಶನ ನಡೆದೈತೆ. ಮೊದಲೆಲ್ಲ ಇಲ್ಲಿ ಸಿನಿಮಾಗಳು ಹೆಚ್ಚಿನ ರೀತಿಯಲ್ಲಿ ಕೆಂಟ್ ಸಿನಿಮಾಗಳು ಬರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನೇರವಾಗಿ ಒಂದು ಮನರಂಜನೆಗಾಗಿ ವೃತ್ತಿ ರಂಗಭೂಮಿಯ ಒಂದು ನಾಟಕಗಳನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತಕ್ಕಂಥದ್ದು. ಈ ವರ್ಷ ಅಂದರೆ ಕಳೆದ ಇತ್ತೀಚಿನ ವರ್ಷಗಳಲ್ಲಿ ಸುಮಾರು 8-10 ಕಂಪನಿಗಳು ಈ ಒಂದು ಬನಶಂಕರಿ ಜಾತ್ರೆಯಲ್ಲಿ ಬರ್ತಕ್ಕಂಥದ್ದು. ಈ ವರ್ಷವೂ ಸಹಿತ 10 ಕಂಪನಿಗಳು ಬಂದವು. ಈ ಒಂದು 10 ಕಂಪನಿಗಳಲ್ಲಿ ಸಾಮಾಜಿಕ ನಾಟಕಗಳು ಅಂದರೆ ಈ ಒಂದು ಉತ್ತರ ಕರ್ನಾಟಕದ ಜನರನ್ನು ಸೆಳೀಲಿಕ್ಕೆ ಆಕರ್ಷಕವಾಗಿರ್ತಕ್ಕಂಥ ಹೆಸರನ್ನು ಇಡ್ತಕ್ಕಂಥದ್ದು. ಉದಾಹರಣೆಗೆ ಹಗರಿಲ್ಲ ಅನುಭವ ಅನ್ನುವಂಥದ್ದು ನಾಟಕ ಇದೆ, ಹಾಗೆಯೇ ಸೌಡಿಲ್ಲದ ಸಾಹುಕಾರ, ಹಾಗೆಯೇ ಮತ್ತೆ ಬೇರೆ ಬೇರೆ ಕಡೆ ನೋಡಿದಾಗ ಗಂಗಿ ಮನೆಯಾಗ ಗೌರಿ ಹೊಲದಾಗ ಅನ್ನುವಂಥದ್ದು, ಕಟಗುರಟ್ಟಿ ಕಲ್ಲವ್ವ, ಹಗರಿಲ್ಲ ಹನುಮವ್ವ, ಗಡಿಬಿಡಿ ಗಂಗವ್ವ, ಅದು ಬೇರೆನೇ ಐತಿ. ಹೀಗೆ ಕ್ಯಾಚಿಯಾಗಿರ್ತಕ್ಕಂಥ ಪದಗಳ ಮೂಲಕ ಒಂದು ಪ್ರೇಕ್ಷಕರನ್ನು ಸೆಳೆದುಕೊಳ್ಳುವಂಥ ಟ್ರೆಂಡ್ ಅಂತ ಹೇಳ್ಬೋದು. ಹೀಗೆ ಈ ಒಂದು 10 ಕಲಾವಿದ 10 ಕಂಪನಿಗಳು ಬಂದವಂತಂದರೆ ಸುಮಾರು ಒಂದು ಕಂಪನಿಯಲ್ಲಿ 30-40 ಕಲಾವಿದರು ಇದ್ದರೂ ಸಹಿತ ಸುಮಾರು 500-600 ಕಲಾವಿದರು ಹಾಗೂ ಆ ಕಾರ್ಮಿಕರಿಗೆ ಒಂದು ಈ ಒಂದು ಬನಶಂಕರಿ ಜಾತ್ರೆನೇ ಭಾಳ ವರ್ಷಪೂರ್ತಿ ಬುತ್ತಿಯನ್ನು ಕೊಡ್ತಕ್ಕಂಥ ಜಾತ್ರೆ ಅಂತ ಹೇಳ್ಬೋದು. ಮುಖ್ಯವಾಗಿ ವೃತ್ತರಂಗ ಭೂಮಿ ಕಲಾವಿದರು ಈ ಒಂದು ಬನಶಂಕರಿ ಜಾತ್ರೆ ಅಂತಂದರೆ ನಮಗೆ ಕಲಾವಿದರಿಗೆ ಕಾಶಿನಿ ಅಂತಲೇ ಕರೀತಾರೆ. ಒಂದು ತಿಂಗಳ ಕಾಲ ಪ್ರತಿಯೊಂದು ನಾಟಕವು ಸಹ ಹೌಸ್ಫುಲ್ ಆಗಿ ನಡೀತಕ್ಕಂಥದ್ದು. ಇದರಿಂದಾಗಿ ಒಂದು ವರ್ಷ ಕಲಾವಿದರು ತಮ್ಮ ಜೀವನ ನಡೆಸಲಿಕ್ಕೆ ಏನು ಆದಾಯ ಬೇಕು ಆ ಆದಾಯಕ್ಕೆ ಆಶ್ರಯ ಆಗಿರ್ತಕ್ಕಂಥದ್ದೇ ಈ ಬನಶಂಕರಿ ಜಾತ್ರೆ ಅಂತ ಹೇಳ್ಬೋದು. ಹೀಗಾಗಿನೇ ಎಲ್ಲೇ ಇದ್ದರೂ ಸಹಿತ ಕಂಪನಿಗಳು ಯಾವುದೇ ಪ್ರದೇಶದಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ರು ಸಹಿತ ಈ ಒಂದು ಬನಶಂಕರಿ ಜಾತ್ರೆ ಬಂತಂದರೆ ಆ ಎಲ್ಲ ನಾಟಕ ಕಂಪನಿಗಳು ಈ ಒಂದು ಬನಶಂಕರಿಗೆ ಬರ್ತಕ್ಕಂಥದ್ದು. ಹೀಗಾಗಿನೇ ಬನಶಂಕರಿ ತಾಯಿ ಯಾವತ್ತೂ ಕೂಡ ಕಲಾವಿದರನ್ನು ಕೈಬಿಟ್ಟಿಲ್ಲ ಅನ್ನೋಂಥದ್ದು. 10 ನಾಟಕ ಕಂಪನಿಗಳು ಭರ್ಜರಿ ಒಂದು ತಿಂಗಳ ಕಾಲ ಹೌಸ್ಫುಲ್ ನಡೀತಾವೆ ಅಂತಂದರೆ ಸುಮಾರು ಒಂದರಿಂದ ಒಂದೂವರೆ ಕೋಟಿ ರೂಪಾಯಿಗಳವರೆಗಿನ ಸಹಿತ ನಾಟಕದಿಂದ ಆದಾಯ ಬರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಭಕ್ತಿಯ ಜೊತೆಗೆ ಭರ್ಪೂರ್ ಮನರಂಜನೆ ಒದಗಿಸ್ತಕ್ಕಂಥ ಈ ನಾಟಕ ಈ ಒಂದು ಬನಶಂಕರಿ ಜಾತ್ರೆ ಕಲಾವಿದರಿಗೆ ಬಹಳಷ್ಟು ಅಚ್ಚುಮೆಚ್ಚು ಅಂತ ಹೇಳ್ಬೋದು. ಹೀಗಾಗಿನೇ ಅನೇಕ ವರ್ಷಗಳಿಂದ ಈ ಒಂದು ಬನಶಂಕರಿ ದೇವಿಯ ಜಾತ್ರೆ ಕಲಾವಿದರಿಗೆ ಒಂದು ಹಸುವನ್ನು ನಿಂಗಿಸುವಂಥದ್ದು, ಬದುಕಿಗೆ ಆಸರೆ ಆಗಿರ್ತಕ್ಕಂಥದ್ದು. ವರ್ಷ ಪೂರ್ತಿ ಬೇರೆ ಬೇರೆ ಕಡೆ ಕಂಪನಿಯನ್ನು ಹಾಕಿದಾಗ ಅವರು ಲಾಸನ್ನು ಅನುಭವಿಸಿದಾಗ ಆ ಲಾಸನ್ನು ತುಂಬಿಕೊಡುವಂಥದ್ದೇ ಈ ಬನಶಂಕರಿ ದೇವಿಯ ಒಂದು ದೇವಸ್ಥಾನ ಈ ಒಂದು ಜಾತ್ರೆ ಅಂತ ಹೇಳ್ಬೋದು. ಯಾಕಂದರೆ ಇದು ಮಧ್ಯಾಹ್ನದಿಂದ ಆರಂಭವಾಗಿ ನಸುಕಿನ ಜಾವದವರೆಗೆ ನಿರಂತರವಾಗಿ 4 ಪ್ರದರ್ಶನಗಳನ್ನು ಕಾಣ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಜಾತ್ರೆ ಇನ್ನೂ 15 ದಿನಗಳು ಇರುವಾಗಲೇ ಇಲ್ಲೆಲ್ಲ ಬಂದು ಅವರು ತಮ್ಮ ನಾಟಕ ಪ್ರದರ್ಶನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಾರೆ. ಸುಮಾರು ಪ್ರತಿಯೊಂದು ಕಂಪನಿಯಲ್ಲಿ ಸಹಿತ 1000-1500 ಪ್ರೇಕ್ಷಕರು ಕೂಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಹಾಗೆಯೇ ಅನೇಕ ಕಲಾವಿದರು ಸಿನಿಮಾ ತಾರೆಯರು ಸಹಿತ ಈ ಒಂದು ಬನಶಂಕರಿ ಜಾತ್ರೆ ಅಂತಂದರೆ ತಪ್ಪಿಸ್ತೇನೆ ಬರ್ತಾರೆ. ಪ್ರಸಕ್ತ ವರ್ಷ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಶ್ರುತಿ ಅವರು ಸಹಿತ ಈ ಒಂದು ನಾಳೆಯಿಂದ ಅಂದರೆ 26, 27, 28 ಈ 3 ದಿನಗಳ ಕಾಲ ಈ ಒಂದು ಬನಶಂಕರಿ ಜಾತ್ರೆಯಲ್ಲಿ ಅವರು ಒಂದು ಕಂಪನಿಯಲ್ಲಿ ನಾಟಕವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು. ಹಾಗೆಯೇ ಕಾಮಿಡಿ ಕಿಲಾಡಿಗಳ ಹಿರಿಯೂರು ಹರೀಶ್ ಅವರು ಸಹಿತ ಆಗಿರ್ತಕ್ಕಂಥದ್ದು. ಹಾಗೆಯೇ ಖ್ಯಾತ ಹಾಸ್ಯ ಕಲಾವಿದ ಆಗಿರ್ತಕ್ಕಂಥ ರಾಜು ತಾಳಿಕೋಟಿ ಅವ್ರ ಕಂಪನಿಯೂ ಇರ್ತಕ್ಕಂಥದ್ದು. ಹಾಗೆ ಚಿಂದೋಡಿ ಅವ್ರ ಕಂಪನಿ ಇರ್ತಕ್ಕಂಥದ್ದು. ಹೀಗೆ ಬೇರೆ ಬೇರೆ ಸುಮಾರು 10 ನಾಟಕ ಕಂಪನಿಗಳು ಇಲ್ಲಿ ಬಂದಿದ್ದಾವೆ. ಆ 10 ಕಂಪನಿಗಳು ಈ ಬನಶಂಕರಿ ತಾಯಿಯ ಆಶೀರ್ವಾದವನ್ನು ಕೊರತಕ್ಕಂಥದ್ದು. ಪ್ರತಿ ವರ್ಷ ಉತ್ತಮ ಆದಾಯದೊಂದಿಗೆ ಬನಶಂಕರಿ ಜಾತಿ ಎಂದೂ ಕೂಡ ಕಲಾವಿದರನ್ನ ಬರಿಗೈಲಿ ಕಳಿಸಿಲ್ಲ ಅನ್ನುವಂಥದ್ದು. ಅದೇ ಒಂದು ವಿಶ್ವಾಸದಿಂದ ಪ್ರಸಕ್ತ ವರ್ಷವೂ ಸಹಿತ ದೊಡ್ಡ ಒಂದು ನಾಟಕ ಕಂಪನಿಗಳು 10 ನಾಟಕ ಕಂಪನಿಗಳು ಬಂದಿರತಕ್ಕಂಥದ್ದು. ಹಾಗೆಯೇ ನಿನ್ನೆಯಿಂದಲೇ ಈಗಾಗಲೇ ಪ್ರದರ್ಶನಗಳು ಆರಂಭವಾಗಿರ್ತಕ್ಕಂಥದ್ದು. ಎಲ್ಲ ನಾಟಕಗಳು ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಕಲಾವಿದರ ಮುಖದಲ್ಲಿ ಸಂತಸವನ್ನು ತಂದಿದೆ ಅಂತ ಹೇಳ್ಬೋದು. ಅಶೋಕ್ ಶೆಟ್ಟರ್, ವಿಜಯವಾಣಿ, ಬಾಗಲಕೋಟೆ.